ನಮಸ್ತೆ, ನನ್ನ ಹೆಸರು ಜಯಲಕ್ಷ್ಮೀಮಯ್ಯ. ನನ್ನ ಮನೆ ತಾಡ ಮನೆ, ಹೇರೂರು ಪೋಸ್ಟ್ ಆ್ಯಂಡ್ ವಿಲೇಜು, ವಯ ಮಂಗಲ್ಪಾಡಿ. ನಾವು ಕೇರಳ ನಾರ್ತಲ್ಲಿರೋರು. ನಾನು ಒಂದು 15ನೇ ಇಸವಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಹಾಗೆ ಆವಾಗ 4 ಶರೀರವನ್ನು ಇಲ್ಲಿ ತಂದು ಹಾಕಿದ್ರು. ಅದರಲ್ಲಿ 2 ಇಬ್ಬರು ತೀರಿ ಹೋಗಿದ್ದಾರೆ, ಇಬ್ಬರನ್ನು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆವಾಗ ನಾವು ಹಾಸ್ಪಿಟ್ಲಿಗೆ ಫಸ್ಟಾಗಿ ಬಂದದ್ದು. ಆವಾಗಲೇ ನಮ್ಗೆ ಭಾರಿ ಖುಷಿ ಆಯ್ತು, ಈ ಹಾಸ್ಪಿಟ್ಲ ಟ್ರೀಟ್ಮೆಂಟ್ ಎಲ್ಲ ತುಂಬ ಖುಷಿಯಾಗಿದೆ. ಆ ಟ್ರೀಟ್ಮೆಂಟಲ್ಲಿ ಅವರಿಗೆ ತುಂಬ ಕಡಿತ ಕೂಡ ಮಾಡಿದ್ದಾರೆ. ಬೇಕಾದ ಹಾಗೆ ಡಾಕ್ಟ್ರು ಫೀಸಲ್ಲಿ ಸಹ ತುಂಬ ಕಡಿಮೆ ಮಾಡಿದ್ದಾರೆ. ಅಂದರೆ ತುಂಬ ಪೇಷಂಟ್ ಅವರದ್ದು ಮನೆಯವರದ್ದು ಸಫರ್ ಆಗಿದ್ದರು. ಹಾಗೆ ಮತ್ತು ಈಗ ನಾನು ಒಂದು 4 ವರ್ಷದ ಹಿಂದೆ ಸ್ವಲ್ಪ ಇದನ್ನು ಹೇಳಿ ಬಂದೆ. ಅಲ್ಲಿ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಇಲ್ಲಿ ಮಾಡಿ ಹೋಗಿದ್ದೇನೆ. ಅವ್ರು ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ಈಗ ಪುನಃ ಹಾಗೆ ಎದೆನೋವಲ್ಲಿ ಪುನಃ ಮೊನ್ನೆ ಸಂಡೇ ನಾನು ಅಡ್ಮಿಟ್ ಆಗಿದ್ದೇನೆ ಇಲ್ಲಿ. ಹಾಗೆ ನನ್ನ ಮಗ ಸಹ ಡಾಕ್ಟ್ರು, ಅವನು ಇಲ್ಲಿಗೆ ರೆಫರ್ ಮಾಡಿದ. ನೀವು ಇಂಡಿಯಾನಕ್ಕೆ ಹೋಗಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತದೆ ಅಂತೇಳಿ. ನನ್ನ ಮಗ ಸೊಸೆ ಇಬ್ಬರು ವೈದ್ಯಕೀಯದಲ್ಲಿದ್ದಾರೆ. ಹಾಗೆ ನಾನು ಫಸ್ಟ್ ಎಂಟ್ರೆನ್ಸಲ್ಲಿ ನಾನು ನೋಡಿದಾಗನೇ ಖುಷಿ ಆಯಿತು ನನಗೆ. ಹಾಸ್ಪಿಟ್ಲ್ ನೋಡುವಾಗ ಎಲ್ಲರೂ ಒಳಗೆ ಎಲ್ಲರೂ ಭಾಳ ನಗುಮುಖದಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಐ ಸಿ ಯುಲ್ಲಿ ಅಡ್ಮಿಟ್ ಮಾಡಿದರು. 2 ದಿವಸ ಐ ಸಿ ಯುಲ್ಲಿ ಇದ್ದೆ. ಅಲ್ಲಿ ಸಹ ಹಾಗೆ ಡಾಕ್ಟರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ ಎಲ್ಲರೂ ಅವರವರ ಡ್ಯೂಟಿಯನ್ನು ಭಾರಿ ಚಂದದಲ್ಲಿ ನಿಭಾಯಿಸ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ನನಗೆ. ಪುನಃ ಅಲ್ಲಿಂದ ಪುನಃ ರೂಮಿಗೆ ತಂದು ಹಾಕಿದರು. ಇಲ್ಲಿಯೂ ಅಷ್ಟೇ, ನೆಲ ಗುಡಿಸಿ ಒರೆಸುವರಿಂದ ಹಿಡಿದು ಟ್ರೀಟ್ಮೆಂಟ್ ಎಲ್ಲರೂ ಅವರವರ ಕಾರ್ಯಕ್ಷಮತೆಯನ್ನು ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ. ಹಾಗೆ ನಾನು ಇನ್ನು ಮುಂದೆ ಎಲ್ಲ ನನ್ನ ಊರಲ್ಲಿ ಯಾರಿಗೆ ಹೋದರೂ ನಾನು ಇಂಡಿಯಾನಕ್ಕೆ ಹೋಗಿ ಅಂತ ನಾನು ಹೇಳಿಯೇನು. ಯಾಕೆ ನನಗೆ ಅಷ್ಟು ಸಂತೋಷ ಆಗಿದೆ. ಡಾಕ್ಟರ್ಸ್ ಆಗಲಿ ಭಾಳ ನಗುಮುಖದ ಡಾಕ್ಟ್ರು ನಮಗೆ, ಯೂಸುಫ್ ಡಾಕ್ಟ್ರು. ಆಮೇಲೆ ಇಬ್ಬರು ಲೇಡಿ ಡಾಕ್ಟ್ರು ಇದ್ದರು, ಅವರು ಅಷ್ಟೇ ಭಾಳ ಐ ಸಿ ಯುಲ್ಲಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಹಾಗೆ ಅದು ನನಗೆ ಭಾಳ ಸಂತೋಷ. ಇಂಡಿಯನ್ ಹಾಸ್ಪಿಟ್ಲಿಗೆ ಬರೋದು ಅಂದರೆ ಭಾಳ ಮತ್ತು ತುಂಬ ಖುಷಿ. ಅದು ಇಲ್ಲಿ ಕ್ಲೀನ್ ಭಾಳ ಚೆಂದ ಉಂಟು ಹಾಸ್ಪಿಟ್ಲ ಕ್ಲೀನ್, ಭಾಳ ಖುಷಿ ಆಯಿತು. ಸಿಸ್ಟರ್ಸು ಹಾಗೆ ಎಲ್ಲರೂ ಭಾಳ ನಗುಮುಖದಿಂದ ನಮ್ಮನ್ನು ಸ್ವಾಗತಿಸ್ತಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಹಾಗೆ ಎಲ್ರಿಗೂ ನನ್ನ ನಮಸ್ಕಾರ. ಇಂಡಿಯಾನ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಟ್ 8 ಇನ್ಸ್ಪೈರ್ ಅಸ್ಪೈರ್.